ಹಲೋ, ಎಲ್ಲರಿಗೂ ನಮಸ್ಕಾರಗಳು. ವೆಲ್ಕಮ್ ಟು SRS ಕನ್ನಡ ಭಾಗ್ಯ ವಿಲಾಗ್ಸ್. ಮೊಸರು ಬಜ್ಜಿ ಮಾಡ್ಕೊತಾನೆ ಈ ರೀತಿಯಾಗಿ, ಬಿಸಿಯಾದ ಅನ್ನ ಹಾಗೂ ಮುದ್ದೆ ಜೊತೆ ಸವಿಯಲು ತುಂಬಾ ರುಚಿಕರವಾಗಿರುತ್ತೆ. ಮೊದಲಿಗೆ ಎರಡು ದಪ್ಪ ಮೆಣಸಿನಕಾಯಿಗಳನ್ನ ತಗೊಬೇಕಾಗುತ್ತೆ. ಇದು ಬಜ್ಜಿ ಮೆಣಸಿನ್ಕಾಯಿ ಅಂತಲೂ ಸಹ ಕರೀತಾರೆ, ಕ್ಯಾಪ್ಸಿಕಮ್ ಅಂತ ಇಂಗ್ಲೀಷಲ್ಲಿ ಹೇಳ್ತಾರೆ ನೋಡಿ. ಈ ರೀತಿ ಮೆಣಸಿನ್ಕಾಯಿನ ತಗೊಬೇಕು. ಎರಡು ಈರುಳ್ಳಿ, ಒಂದು 6-7 ಹಸಿರು ಮೆಣಸಿನ್ಕಾಯಿ, ಕೊತ್ತಂಬರಿ ಚೂರುಗಳು, ಶುಂಠಿ ಚೂರು, ತೆಂಗಿನ ತುರಿ, ಬೆಳ್ಳುಳ್ಳಿ, ಹಾಗೆ ಹುರಿಯಲು ಎಣ್ಣೆ ತಗೊಬೇಕಾಗುತ್ತೆ. ಒಗ್ಗರಣೆಗೆ ಕಡಲೆಬೇಳೆ, ಉದ್ದಿನಬೇಳೆ, ಹೆಸರುಬೇಳೆ, ಜೀರಿಗೆ, ಮೆಣಸು, ಮೆಂತ್ಯ ಇವುಗಳನ್ನೆಲ್ಲ ತಗೊಂಡು ರೆಡಿ ಮಾಡಿ ಇಟ್ಕೊಂತಂದರೆ ಬಹಳ ಸುಲಭವಾಗಿ 5-10 ನಿಮಿಷದ ಒಳಗಡೆ ಮಾಡ್ಬೋದು. ಒಂದು 1/2 ಲೀಟ್ರ್ ಮೊಸರು ಸಹ ಇದಕ್ಕೆ ಬೇಕಾಗುತ್ತೆ. ಮೊದಲಿಗೆ ಒಂದು ಸ್ವಲ್ಪ ಎಣ್ಣೆನ ಬಿಸಿ ಮಾಡೋಕ್ಕೆ ಹಾಕೊಬೇಕಾಗುತ್ತೆ. ಸಣ್ಣಗೆ ಹೆಚ್ಚಿದಂತಹ ಕ್ಯಾಪ್ಸಿಕಮ್ ಚೂರುಗಳನ್ನ ಎಣ್ಣೆಯಲ್ಲಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಹುರಿಬೇಕಾಗುತ್ತೆ. ಇದರೊಳಗಿರೋಂತಹ ಬೀಜ ತಿನ್ನೋದ್ರಿಂದ ಗ್ಯಾಸ್ಟ್ರಿಕ್ ಆಗುತ್ತೆ ಒಬ್ಬೊಬ್ಬರಿಗೆ, ಹಾಗಾಗಿ ಆ ಬೀಜನ ತೆಗೆದಾಕ್ಬಿಡಿ. ಈ ರೀತಿ ಹುರಿಬೇಕಾದ್ರೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಇದಕ್ಕೆ ಸೇರಿಸ್ಕೊಂಡ್ರಿ. ಲಾಸ್ಟಲ್ಲಿ ಮೊಸರು ಹಾಕಾದ್ಮೇಲೆ ನೀವು ಬೇಕು ಅನ್ನಿಸ್ರೆ ಅವಾಗ ಸ್ವಲ್ಪ ಸೇರಿಸ್ಕೊಬೋದು. ಹುರಿಬೇಕಾದ್ರೆ ಒಂದು ಸ್ವಲ್ಪ ಹಾಕೊಬೇಕಾಗುತ್ತೆ ಉಪ್ಪು. ಈ ರೀತಿ ಎಣ್ಣೆಯಲ್ಲಿ ಚೆನ್ನಾಗಿ ಹುರಿದಾದ್ಮೇಲೆ ಅದನ್ನು ಒಂದು ತಟ್ಟೆಗೆ ತೆಗೆದು ಸೈಡ್ ಇಟ್ಕೊಬೇಕಾಗುತ್ತೆ. ಮತ್ತೊಮ್ಮೆ ಬಾಂಡಲ್ಲಿನ ಬಿಸಿಬಿಟ್ಟು ಅದಕ್ಕೆ 1-2 ಸ್ಪೂನಷ್ಟು ಎಣ್ಣೆನ ಕಾಯಕ್ಕೆ ಹಾಕಬೇಕಾಗುತ್ತೆ. ಆ ನಂತರ 1 ಸ್ಪೂನು ಸಾಸಿವೆ, 1/2 ಸ್ಪೂನ್ ಜೀರಿಗೆ, 2 ಸ್ಪೂನ್ ಕಡಲೆಬೇಳೆ, 1 ಸ್ಪೂನ್ ಉದ್ದಿನಬೇಳೆ, 1 ಸ್ಪೂನ್ ಹೆಸರುಬೇಳೆ, ಸ್ವಲ್ಪ ಮೆಂತ್ಯ ಕಾಳುಗಳು, 5-6 ಮೆಣಸಿನ ಕಾಳುಗಳು ಇವುಗಳನ್ನೆಲ್ಲ ಸೇರಿಸಿ ಕೆಂಪು ಬಣ್ಣ ಬರೋವರೆಗೂ ಲೋ ಫ್ಲೇಮಲ್ಲೇ ಹುರಿಬೇಕಾಗುತ್ತೆ. ಒಂದು ಸ್ವಲ್ಪ ಗೋಡಂಬಿ ಚೂರುಗಳನ್ನು ಸಹ ಸೇರಿಸಿ ಆ ನಂತರ ಕರಿಬೇವಿನ ಸೊಪ್ಪನ್ನು ಸಹ ಸೇರಿಸಬೇಕಾಗುತ್ತೆ. ಸಣ್ಣಗೆ ಹೆಚ್ಚಿಟ್ಟಂತಹ ಹಸಿರು ಮೆಣಸಿನಕಾಯಿಗಳನ್ನು ಸಹ ಸೇರಿಸಿ ಲೋ ಫ್ಲೇಮಲ್ಲಿ ಚೆನ್ನಾಗಿ ಬಾಡಿಸಬೇಕಾಗುತ್ತೆ. ಈ ರೀತಿ ಕಡಲೆಬೇಳೆ ಎಲ್ಲ ಲೋ ಫ್ಲೇಮಲ್ಲಿ ಉರಿಯೋದ್ರಿಂದ ಕ್ರಿಸ್ಪಿನೆಸ್ ಬರುತ್ತೆ. ಹೆಚ್ಚಿಟ್ಟಂಥ 2 ಈರುಳ್ಳಿಗಳನ್ನು ಸಹ ಇದಕ್ಕೆ ಉರಿಯಕ್ಕೆ ಹಾಕ್ತಾ ಇದ್ದೀನಿ. ನೀವು ಅಡುಗೆ ಮನೆಯಲ್ಲಿ ಈ ರೀತಿ ಒಗ್ಗರಣೆ ಡಬ್ಬನ ರೆಡಿ ಮಾಡಿ ಇಟ್ಕೊಂಡ್ರೆ ಬೆಳಗ್ಗೆ ಹೊತ್ತು ಬಹಳ ಬೇಗನೆ ಕೆಲಸ ಆಗುತ್ತೆ ನೋಡಿ. ಕಡಲೆಬೇಳೆ, ಉದ್ದಿನಬೇಳೆ, ಜೀರಿಗೆ, ಮೆಣಸು, ಮೆಂತ್ಯ ಎಲ್ಲನೂ ಒಂದೊಳಗೆ ಸ್ಟೋರ್ ಮಾಡ್ಬೋದು. ನಂತರ ಕೆಂಪು ಬಣ್ಣ ಬರೋವರೆಗೂ ಈರುಳ್ಳಿನ ಹುರಿಬೇಕಾಗುತ್ತೆ. ಈ ರೀತಿ ಹುರಿದಿಟ್ಟ ನಂತರ ಮೊದಲೇ ಹುರಿದಿಟ್ಟುಕೊಂಡಂತಹ ಕ್ಯಾಪ್ಸಿಕಮ್, ಬಜ್ಜಿ ಮೆಣಸಿನಕಾಯಿನ ಈ ಒಗ್ಗರಣೆಗೆ ಸೇರಿಸಿ ಚೆನ್ನಾಗಿ ಬಾಡಿಸ್ಬೇಕಾಗುತ್ತೆ. ಆ ನಂತರ ಇನ್ನೊಂದು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ಳಿ, ಈರುಳ್ಳಿಗೆ ಬೇಕಾಗುತ್ತೆ. ಹಾಗಾಗಿ ನಂತರ 1-6 ಒಣಮೆಣಸಿನ್ಕಾಯಿಗಳನ್ನ ಸಹ ಸೇರಿಸ್ಕೊಬೇಕು. ಈ ರೀತಿ ಹಸಿರು ಮೆಣಸಿನ್ಕಾಯಿ ಹಾಗೂ ಒಣಮೆಣಸಿನ್ಕಾಯಿ ಸೇರಿಸೋದ್ರಿಂದ ಬಹಳ ರುಚಿಕರವಾಗಿರುತ್ತೆ. 1-2 ನಿಮಿಷ ಇದನ್ನು ಆರಕ್ಕೆ ಬಿಡಬೇಕಾಗುತ್ತೆ ನೋಡಿ. ತೀರಾ ಬೇಯಿಸೋದು ಬೇಡ, ಕ್ಯಾಪ್ಸಿಕಮ್ನ ಒಂದೇ ಹದದಲ್ಲಿ ಬೇಯಿಸಬೇಕಾಗುತ್ತೆ. ನಂತರ ಮೊಸರಿಗೆ ಒಂದು ಸ್ವಲ್ಪ ಸಣ್ಣ ಹೆಚ್ಚಿಟ್ಟಂತಹ ಕೊತ್ತಂಬರಿ ಸೊಪ್ಪು ಹಾಗೂ ತೆಂಗಿನ ತುರಿಗಳನ್ನು ಸಹ ಸೇರಿಸಬೇಕಾಗುತ್ತೆ. ಹುರಿದಿಟ್ಟಂತಹ ಕ್ಯಾಪ್ಸಿಕಮ್ ಮಿಕ್ಸಿಂಗ್ನು ಸಹ ಇದಕ್ಕೆ ಸೇರಿಸಿ ಕಲಸಿಡಬೇಕಾಗುತ್ತೆ. ನಂತರ ಬಿಸಿಯಾದ ಅನ್ನ, ಮುದ್ದೆ, ಹಪ್ಪಳದೊಂದಿಗೆ ಮೊಸರು ಬಜ್ಜಿ ಸವಿಯಲು ತುಂಬಾ ರುಚಿಕರವಾಗಿರುತ್ತೆ. ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್